ಏನಾಯ್ತು? ತುಷಾರ್ ಬಂದಿದ್ದ. ಅದಕ್ಕೆ ನೀನ್ ಕೇಳಲ್ವಾ ಯಾಕೆ ಬಂದಿದ್ದ ಅಂತ? ಯಾಕೆ ಬಂದಿದ್ದ? ನನ್ನ ಕನ್ಫರ್ಮ್ ಮಾಡಿ ವಾರ್ನ್ ಮಾಡಕ್ಕೆ, ನಿನ್ನಿಂದ ದೂರ ಇರು ಅಂತ ಹೇಳಕ್ ಬಂದಿದ್ದ. ವಾಟ್? ತುಷಾರ್ ನಿನ್ನ ಹತ್ರ ಹಾಗಂದ ಯಾಕೆ? ಯಾಕಂದ್ರೆ ಅವನಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆವಿ. ವಾಟ್? ತುಷಾರ್ಗ ಹೇಗೆ? ನಂದಿನಿ ಹೇಳಿದಾಳೆ ಅವನಿಗೆ. ನಂದಿನಿ ಹೇಳಿದ್ಲ? ಅವಳಿಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ಅವಳು ಅವತ್ತು ದೇವಸ್ಥಾನದ ರಿಸಿಪ್ಟ್ ನೋಡಿದ್ಲು, ಅದು ನನ್ನ ಪರ್ಸಲ್ ಇತ್ತು, ಅದಕ್ಕೆ ನಾನು ಅವಳಿಗೆ ಎಲ್ಲ ಹೇಳ್ಬೇಕಾಯ್ತು. ಮತ್ತೆ ಈ ವಿಷಯ ನೀನ್ ನನಗೆ ಈಗ ಹೇಳ್ತಾ ಇದ್ಯಾ? ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್ ಕಾವ್ಯ? ಇಷ್ಟು ದೊಡ್ಡ ವಿಷಯ ನನ್ನಿಂದ ಅದ್ ಹೇಗ್ ಮುಚ್ಚಿಟ್ಟಿದ್ದೆ ನೀನು? ಎಕ್ಸಾಕ್ಟ್ಲಿ, ಇದಕ್ಕೆ ನಾನು ನಿನಗೆ ಹೇಳಿರ್ಲಿಲ್ಲ. ನನಗೆ ಗೊತ್ತಿತ್ತು ಕೇಳಿದ ತಕ್ಷಣ ನೀನ್ ನನ್ ಮೇಲೆ ಕೋಪ ಮಾಡ್ಕೋತೀಯ ಅಂತ. ವಿ ರಿಲ್ಯಾಕ್ಸ್, ನಂದಿನಿನ ನಾನು ಹ್ಯಾಂಡಲ್ ಮಾಡಿದ್ದೆ, ಅದಕ್ಕೆ ಅವಳು ಅನುಪಮಾಗ್ ಹೇಳಿಲ್ಲ. ಆದ್ರೆ ಅವಳು ತುಷಾರ್ಗ್ ಹೇಳ್ಬಿಟ್ಟಿದಾಳಲ್ವಾ? ಮತ್ತೆ ಇನ್ನು ಯಾರ್ ಯಾರ್ಗ್ ಹೇಳಿದಾಳೋ ಗೊತ್ತಿಲ್ಲ. ನೀನು ಮೊದ್ಲೇ ಹೇಳಿದ್ರೆ ನಾನು ನಂದೇ ರೀತಿಯಲ್ಲಿ ಅವಳನ್ನ ಹ್ಯಾಂಡಲ್ ಮಾಡ್ತಿದ್ದೆ. ಹಾಗಾದ್ರೆ ಇವಾಗ ಹ್ಯಾಂಡಲ್ ಮಾಡ್ಕೋ ನಿನ್ ರೀತಿಲಿ. ನೀನು ತುಷಾರ್ ಹತ್ರ ಏನ್ ಹೇಳ್ದೆ? ನಿಜ ಏನಿದೆಯೋ ಅದು ಅವನಿಗೆಲ್ಲ ಹೇಳಾಯ್ತು. ವಾಟ್? ಕಾವ್ಯ, ನಿನ್ ಬುದ್ಧಿ ಕಂಟ್ರೋಲ್ ಅಲ್ಲಿ ಇದ್ಯಾ ಹೇಗೆ? ಇಷ್ಟು ದೊಡ್ಡ ವಿಷಯನ ಅದ್ ಹೇಗೆ ಅಷ್ಟು ಲೈಟ್ ಆಗಿ ತಗೋತಿದ್ಯಾ? ಅಲ್ಲ, ತುಷಾರ್ ಕೇಳ್ದಾಗ ನೀನ್ ಅವನಿಗೆ ಇಲ್ಲ ಅಂತ ಹೇಳ್ಬೇಕಿತ್ತು, ಇದು ಸುಳ್ಳು ಅಂತ ಹೇಳ್ಬೇಕಿತ್ತು, ಒಪ್ಕೋಬಾರ್ದಿತ್ತು. ಆದ್ರೆ ನೀನು ಗಾಡ್, ಡೂ ಯು ಹ್ಯಾವ್ ಎನಿ ಐಡಿಯಾ ನೀನೀಗ ಎಂತ ದೊಡ್ಡ ಎಡವಟ್ ಮಾಡಿದ್ಯಾ ಅಂತ? ನೀನ್ ಮಾಡಿರೋ ಈ ತಪ್ಪಿಂದ ನನ್ನ ಇಡೀ ಪರಿವಾರ ಹಾಳಾಗಬಹುದು ಕಾವ್ಯ. ಐ ಡಿಂಟ್ ಎಕ್ಸ್ಪೆಕ್ಟ್ ನೀನು ಇಷ್ಟು ದೊಡ್ಡ ಈಡಿಯಟ್ ಅಂತ. ಈಗ ನೀನು ಏನನ್ನು ಉಳಿಸಿಲ್ಲ ಕಾವ್ಯ, ಇದನ್ನೀಗ ನಾನೇ ಹ್ಯಾಂಡಲ್ ಮಾಡ್ಬೇಕು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ಕಾವ್ಯ, ಒಂದು ವೇಳೆ ನಿನ್ನ ಎಡವಟ್ಟಿನ ಕಾರಣದಿಂದ ನನ್ನ ಪರಿವಾರದ ಮೇಲೆ ಅಥವಾ ಅದರ ಸಂತೋಷದ ಮೇಲೆ ಏನಾದರೂ ಪರಿಣಾಮ ಬೀರಿದ್ರೆ ಅದಕ್ಕೆ ಹೊಣೆ ನೀನೇ ಆಗಿರ್ತೀಯ. ವನ್ರಾಜ್, ಇವತ್ತಾದ್ರೂ ಫೋನ್ ಬಿಟ್ಟು ನಮ್ ಜೊತೆಲ್ ಕೂತ್ಕೋ. ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ತುಷಾರ್ಗೆ ಎಲ್ಲಾನೂ ಗೊತ್ತಾಗ್ಬಿಟ್ಟಿದೆ. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ ಅಂತ. ಇವತ್ತು ತುಷಾರ್ಗೆ ಗೊತ್ತಾಗಿದೆ, ನಾಳೆ ಫ್ಯಾಮಿಲಿಯಲ್ಲಿರೋ ಎಲ್ರಿಗೂ ಗೊತ್ತಾಗುತ್ತೆ. ಅವಾಗೇನು ಮಾಡ್ತೀರಾ ನೀವು? ಐಲ್ ಹ್ಯಾಂಡಲ್ ಇಟ್. ನೀವಾಗ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಇಡೀ ಪೂರ್ತಿ ಮನೆ ಸುಡೋದಕ್ಕೆ ಒಂದೇ ಒಂದು ಬೆಂಕಿ ಕಿಡಿ ಸಾಕು.